ನೀವು ನೋಡ್ತಾ ಇದ್ದೀರಾ ಸುವರ್ಣ. ಸೊ ಇದನ್ನ ಯೂಶುವಲಿ ಹಾಸ್ಪಿಟಲ್ಗೆ ಬಂದು ಒಂದು ಒಂದು ವಾರ ತನಕ ಹೇಳ್ತೀವಿ ಅಥವಾ ಎರಡು ವಾರ ಹೇಳ್ಬೋದು. ಬಟ್ ಯಾವುದಾದ್ರೂ ಇದೆಲ್ಲ ಮೆಷರ್ಸ್ ಅಷ್ಟೇ ಇದು. ಬಟ್ ಸ್ಟಿಲ್ ಎಲ್ಲವನ್ನೂ ಎಲ್ಲರಿಗೂ ಮಾಡ್ಸೋಕ್ಕಾಗಲ್ಲ. ಇದು ಒಂದೇ ವ್ಯಾಧಿ ಆಗಿದ್ರೆ ಸರಿ, ಬಟ್ ಇದರ ಜೊತೆ ಇನ್ನೇನಾದ್ರು ಮೂಲ ವ್ಯಾಧಿ ಆಗಿರ್ಬೋದು ಅಥವಾ ಫಿಸ್ಟುಲಾ ಅಂತ ಆಗಿರ್ಬೋದು, ಈ ಥರದ ಸಮಸ್ಯೆಗಳಿತ್ತು, ಆಮೇಲೆ ಪೇಷಂಟ್ ಕಂಡೀಷನ್ ಏನಾದರೂ ಮಾಡಿಸ್ಲಿಕ್ಕೆ ಇವಾಗ ಸರಿ ಇಲ್ಲ ಅಂತಾದರೆ ಆವಾಗ ನಾವು ಕೆಲವೊಂದು ಮಾಡಿಸ್ಲಿಕ್ಕೆ ಬರಲ್ಲ. ಇದರಲ್ಲಿ ಇವು ತುಂಬ ಸುಲಭವಾದಂಥ ಚಿಕಿತ್ಸೆಗಳು ನಾವು ಮಾಡೋ ಅಂಥದ್ದು ಡೇ ಟು ಡೇ. ಸೊ ಇದನ್ನು ಪ್ರಾಬ್ಲಮ್ನ ಫಸ್ಟೇ ನಾವು ರಿಲೀಫ್ ಮಾಡ್ಕೊಳ್ಳೋದು. ಇಷ್ಟು ಸ್ವಲ್ಪ ಸಿಂಪ್ಟಮ್ಸ್ ಗೊತ್ತಾದ ತಕ್ಷಣ ನಮ್ಮನ್ನು ಕಂಡು ಒಂಚೂರು ಮಾಡ್ಕೊಳ್ಳೋದ್ರಿಂದ ಈ ಸಮಸ್ಯೆ ಪೂರ್ತಿ ವಾಸಿ ಆಗುತ್ತೆ ಅಂತ ನಾನು ಆಶ್ವಾಸನೆ ಕೊಡ್ಬೋದು ನಿಮ್ಮೆಲ್ಲರಿಗೂ. ಓಕೆ, ನಾನು ಅವಾಗ ಹೇಳಿದಾಗೆ ಚಿಕಿತ್ಸೆಯಲ್ಲಿ ಎಷ್ಟು ಬೇರೆ ಬೇರೆ ವಿಧವಾಗಿ ಬರುತ್ತೆ ಅಂದರೆ ತುಪ್ಪದ ಫಾರ್ಮಲ್ ಬರುತ್ತೆ, ಆಯಿಲ್ ಫಾರ್ಮಲ್ ಬರುತ್ತೆ, ಮೆಡಿಸಿನ್ಸ್ ಫಾರ್ಮಲ್ ಬರುತ್ತೆ, ಜೊತೆಗೆ ಈ ಟ್ರೀಟ್ಮೆಂಟ್ಸು ಬರುತ್ತೆ ಸಿಸ್ಬಾತ್, ಅದ್ರ ಥರನೇ ಜೆಲ್ಸು ಸಿಗುತ್ತೆ, ಕೆಲವೊಂದು ಆಯಿಂಟ್ಮೆಂಟ್ ಫಾರ್ಮಲ್ ಸಿಗುತ್ತೆ. ಸೊ ಅದು ಕೂಡ ನಾವು ಪ್ರತಿಯೊಂದು ಸರಿ ಪೇಷಂಟು ಮೋಷನ್ ಮಾಡಿ ಹೊರಗೆ ಬಂದಮೇಲೆ ವಾರ್ಮ್ ವಾಟ್ರಲ್ಲಿ ಆ ಜಾಗ ವಾಶ್ ಮಾಡಿಕೊಂಡು ಪ್ಯಾಟ್ ಡ್ರೈ ಆದಮೇಲೆ ಆಯಿಂಟ್ಮೆಂಟ್ ಅಪ್ಲಿಕೇಶನ್ ನಾವು ಒಂದೆರಡು ಮೂರು ಸರಿ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಸೊ ಇದರಿಂದ ಏನಾಗುತ್ತೆ, ಡ್ರಗ್ ಬೇಗ ಅಬ್ಸಾರ್ಬ್ ಆಗಿಬಿಟ್ಟು ಮತ್ತೆ ಅವರಿಗೆ ಸ್ಟೂಲ್ಸ್ ಈಸಿ ಆಗೋಂಗೆ ಮಾಡುತ್ತೆ, ಸ್ಟೂಲ್ ಸಾಫ್ಟ್ ಆಗೋಂಗೆ ಮಾಡುತ್ತೆ. ಬಟ್ ಒಂದು ಯಾವಾಗಲೂ ನಾವೇನು ಹೇಳಬೇಕು ಪೇಷಂಟ್ಗೆ, ಯಾವಾಗಲೂ ಎಷ್ಟು ಆಗುತ್ತೋ ಅಷ್ಟು ಬಿಸಿನೀರು ತೊಗೊಳ್ಳಿ ಅಂತ ಹೇಳಬೇಕು. ಅವರು ಕಾದಾರಿದ ನೀರು ಆಗುತ್ತಾ ಅಂತಂದ್ರೆ ಕಾದಾರಿದ ನೀರನ್ನ ಇನ್ನೊಂಚೂರು ಬಿಸಿ ಮಾಡಿಕೊಂಡು ಎಷ್ಟು ನೀವು ಬಿಸಿನೀರು ತಗೋತೀರೋ ಅಷ್ಟು ಈ ಪ್ರಾಬ್ಲಮ್ ನಿಮಗೆ ಬೇಗ ಆರಾಮಾಗುತ್ತೆ ಮೆಡಿಸಿನ್ಸ್ಗಿಂತ. ಸೊ ಇದರಲ್ಲೂ ಕೂಡ ಚಿಕಿತ್ಸೆ ಪಾರ್ಟ್ಗಿಂತ ಪೇಷಂಟ್ ಎಷ್ಟು ಪಥ್ಯ ಮಾಡ್ತಾರೋ ಅದರಲ್ಲಿ ಪ್ರಾಮುಖ್ಯತೆ ಜಾಸ್ತಿ ಇದೆ. ಆಮೇಲೆ ಇನ್ನು ಕೆಲವೊಂದು ಪೇಷಂಟ್ಸಲ್ಲಿ ಅವ್ರು ನಾವು ವರ್ಕ್ ಸ್ಟೈಲ್ ಕೇಳ್ತೀವಿ ಯಾವ ಥರದ ಆಕ್ಯುಪೇಷನ್ ಅವ್ರದ್ದು ಅಂತ. ಸೊ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಈಗ ಇಂಜಿನಿಯರ್ಸ್ದು ಆಗಲಿ ಮತ್ತು ಬ್ಯಾಂಕ್ ಎಂಪ್ಲಾಯೀಸ್ ಆಗಲಿ, ಸೊ ಅವ್ರದ್ದು ಸೆಡೆಂಟರಿ ಲೈಫ್ ಅಂದರೆ ಹೋಲ್ ಡೇ ಡೆಸ್ಕ್ಟಾಪ್ ಮುಂದೆ ಕೂತ್ಕೊಂಡು ಕೆಲಸ ಮಾಡೋದು, ಸೊ ಅವ್ರಿಗೆ ಅಬ್ಸಲ್ಯೂಟ್ಲಿ ಏನೂ ಫಿಸಿಕಲ್ ಮೂಮೆಂಟ್ಸ್ ಇರಲ್ಲ. ಅಂಥ ಹೊತ್ತರಲ್ಲಿ ಈ ಪ್ರಾಬ್ಲಮ್ಸ್ ಆಗೋದು ಜಾಸ್ತಿ, ಇದು ಮೂಲವ್ಯಾಧಿ, ಇಂಥ ಸಮಸ್ಯೆಗಳು ಜಾಸ್ತಿ. ಸೊ ಅಂಥವ್ರ ನಂತರಲ್ಲಿ ನಾವು ಖಡಕ್ಕಾಗಿ ಹೇಳಬೇಕು ಅವರಿಗೆ, ನೀವು ಯೋಗ ಆಗಲಿ ಪ್ರಾಣಾಯಾಮ ಆಗಲಿ ಒಂದು 45 ನಿಮಿಷ ದಿನಕ್ಕೆ ವಾಕಿಂಗ್ ಇಷ್ಟನ್ನು ಮಾಡಲೇಬೇಕಾಗತ್ತೆ, ಏನಾದ್ರು ಫಿಸಿಕಲ್ ಮೂಮೆಂಟ್ಸ್ ಮಾಡಲೇಬೇಕು. ಬರೀ ತಿನ್ನೋದು ಕೆಲಸ ಮಾಡೋದಾದರೆ ಅಜೀರ್ಣ ಆಗುತ್ತೆ. ಸೊ ಅಜೀರ್ಣ ಆದಮೇಲೆ ಇವೆಲ್ಲ ಒಂದೊಂದೇ ಸಮಸ್ಯೆಗಳು ಶುರು ಆಗುತ್ತೆ. ಸೊ ಪೇಷಂಟ್ದು ಲೈಫ್ ಸ್ಟೈಲ್ ಮೇಲೂ ಡಿಪೆಂಡ್ ಆಗುತ್ತೆ. ಇನ್ನು ಕೆಲವೊಬ್ರದ್ದು ಟ್ರಾವೆಲಿಂಗ್ ಮೇನ್ ಆಕ್ಯುಪೇಷನ್ ಇರುತ್ತೆ, ಮಾರ್ಕೆಟಿಂಗ್ ಸೆಕ್ಷನಲ್ಲಿರೋರ್ದು. ಸೊ ಅವರಲ್ಲಿ ನಾವು ಈಗ ಪ್ರೊಫೆಷನ್ ತಪ್ಸೋಕ್ಕಾಗಲ್ಲ ಅವರಿಗೀಗ, ನೀವು ಮಾಡಬೇಡಿ ಅಂತ. ಬಟ್ ಅಟ್ ಲೀಸ್ಟ್ ಆ ವರ್ಕಿಂಗ್ ಅವರ್ಸ್ ಏನಿರುತ್ತೋ ಅವ್ರದ್ದು ಒಂಚೂರು ಆದರೆ ರೆಡ್ಯೂಸ್ ಮಾಡಿಕೊಂಡು, ಬಟ್ ಫಿಸಿಕಲಿ ಅವರು ಮಾತ್ರ ಆ್ಯಕ್ಟಿವ್ ಆಗಿರಬೇಕು. ಜೊತೆಗೆ ಹೇಳಿರೋ ಅಂಥ ಪಥ್ಯ ಅವ್ರಿಗೇನಾಗುತ್ತೆ ಅಂತಂದರೆ, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗೋದ್ರಿಂದ ಫುಡ್ ಚೇಂಜ್ ಆಗುತ್ತೆ, ಅವರಿಗೆ ಡೈಲಿ ಮನೆಯಲ್ಲಿ ತಯಾರಿಸೋವಂಥ ಆಹಾರಗಳು ಸಿಗಲ್ಲ ಅವರಿಗೆ. ಸೊ ಹೊರಗಿಂದ ಆಗುತ್ತೆ. ಸೊ ಅದು ನಮಗೆ ಪ್ರಾಬ್ಲಮ್ ಆಗಬಾರ್ದು ಅಂತಂದರೆ ಇಂಥೊಬ್ಬರು ಕೆಲವೊಬ್ಬರು ಆ ಪ್ರಾಬ್ಲಮಿಂದ ಸಫರ್ ಆಗ್ತಾರೆ. ಈಗ ಈ ಚಿಕಿತ್ಸೆ ಮಾಡೋ ಪಾರ್ಟ್ ಬಂದುಬಿಟ್ರೆ ನೆಕ್ಸ್ಟ್ ನಾವು ಪೇಷಂಟ್ ಆಕ್ಯುಪೇಷನ್ನು ಇದರಲ್ಲಿ ತುಂಬ ಬಹುಮುಖ್ಯ ಪಾತ್ರ ವಹಿಸುತ್ತೆ. ನಾವು ಪೇಷಂಟ್ಸಿಗೆ ಆಕ್ಯುಪೇಷನ್ ಬಗ್ಗೆ ಕೇಳಿದಾಗ ಅವ್ರದ್ದು ಸೆಡೆಂಟರಿ ಲೈಫ್ ಆಗಿದ್ರೆ ಅಂದರೆ ಒಂದೇ ಥರ ಡೆಸ್ಕ್ ವರ್ಕ್ ಆಗಿದ್ರೆ, ಸೊ ಫುಲ್ ಡೇ ಅದೇ ಥರ ವರ್ಕ್ ಆಗಿರುತ್ತೆ ಅವ್ರದ್ದು. ಸೊ ಅಂಥ ಪೇಷಂಟ್ಸಲ್ಲಿ ನಾವು ಕಂಪಲ್ಸರಿ ಒಂದಿಷ್ಟು ಫಿಸಿಕಲ್ ಆ್ಯಕ್ಟಿವಿಟೀಸ್ ಲೈಕ್ ವಾಕಿಂಗ್ ಆಗಲಿ ಜಾಗಿಂಗ್ ಆಗಲಿ ಒಂದು ಯೋಗಾಸನ ಮಾಡೋದಾಗಲಿ ಇದೆಲ್ಲನೂ ಅವರು ಮಾಡ್ಕೋಬೇಕಾಗತ್ತೆ, ದಿನನಿತ್ಯ ಮಾಡಬೇಕಾಗತ್ತೆ. ಯಾಕಂದರೆ ಅಬ್ಸಲ್ಯೂಟ್ಲಿ ಅವ್ರಿಗೆ ಏನು ಫಿಸಿಕಲ್ ಮೂಮೆಂಟ್ಸು ಇರಲ್ಲ. ಸೊ ಅಂಥ ಕಡೆಯಲ್ಲಿ ಅದು ಇಂಪಾರ್ಟೆಂಟ್ ಆಗುತ್ತೆ, ವಿಹಾರ ಅನ್ನೋದು. ಇನ್ನು ಕೆಲವೊಬ್ಬರದ್ರಲ್ಲಿ ಮಾರ್ಕೆಟಿಂಗ್ ಪೀಪಲಲ್ಲಿ ಟ್ರಾವೆಲಿಂಗ್ ಮೇನ್ ಜಾಬ್ ಆಗಿರುತ್ತೆ. ಸೊ ಅಂಥ ಪರ್ಸನ್ಸಲ್ಲಿ ನಾವು ಪ್ರೊಫೆಷನ್ ವೈಸ್ ಏನು ಮಾಡೋಕ್ಕಾಗದೇ ಇದ್ರೂ ಅಟ್ಲೀಸ್ಟ್ ಅವ್ರ ನಂಬರ್ ಆಫ್ ಅವರ್ಸ್ನ ಕಡಿಮೆ ಮಾಡಿಕೊಂಡು ಅವ್ರಿಗೆ ಇರೋ ಪಥ್ಯಗಳನ್ನು ಸರಿಯಾಗಿ ಹೇಳಬೇಕು. ಟೈಮ್ ಟು ಟೈಮ್ ಊಟ ಸರಿಯಾದ ಹೊತ್ತಿಗೆ ಮಾಡಬೇಕು. ಊಟದ ಹೊತ್ತು ಲೇಟ್ ಆದಂಗೆ ಅಗ್ನಿಮಾಧ್ಯ ಆಗುತ್ತೆ, ಅಗ್ನಿಮಾಧ್ಯ ಒಂದು ಸರಿ ಆಯಿತು ಅಂದರೆ ಮತ್ತೆ ಈ ಪ್ರಾಬ್ಲಮ್ ಮತ್ತೆ ಶುರು ಆಗುತ್ತೆ ಅಂತ. ಸೊ ಟೈಮ್ ಟು ಅವ್ರಿಗೆ ಏನಾಗುತ್ತೆ ಮೇನ್ಲಿ ಅಂದರೆ ಮನೆಯಲ್ಲಿರೋ ಫುಡ್ನ ಸಿಗ್ತಾ ಇರಲ್ಲ, ಸೊ ಹೊರಗಿನ ಫುಡ್ಡೇ ಜಾಸ್ತಿ ಅವರು ಕನ್ಸ್ಯೂಮ್ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಮತ್ತೆ ಈ ಪ್ರಾಬ್ಲಮ್ ಉದ್ಭವಿಸೋದು ಚಾನ್ಸಸ್ ಇರುತ್ತೆ. ಸೊ ಅಂಥದ್ರಲ್ಲಿ ನಾವು ತುಂಬ ಇದು ಇತ್ತಂದರೆ ಕಾಶಿಯಸ್ಲಿ ಅವರಿಗೆ ಮೇ ಬಿ 1 or 2 months ತನಕ ಟ್ರೀಟ್ಮೆಂಟನ್ನು ಕೊಟ್ಟು ಒಂಚೂರು ಈ ಅಶ್ವಿನಿ ಮುದ್ರಾ ಇದೆಲ್ಲ ಹೇಳಿಕೊಟ್ಟು ಸಿಸ್ಬಾತ್ನ ರೆಗ್ಯುಲರಾಗಿ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಅಟ್ಲೀಸ್ಟ್ ಅವರ ವರ್ಕ್ ಮುಗಿಸ್ಕೊಂಡು ಎಂಡ್ ಆಫ್ ದ ಡೇ ಮನೆಗೆ ಸಂಜೆ ಹೊತ್ತಿಗೆ ಬಂದಾಗ ಎಲ್ಲ ಕೆಲಸಗಳು ಆದಮೇಲೆ ಸಿಸ್ಬಾತ್ ಅವರು ರೆಗ್ಯುಲರಾಗಿ ಮಾಡ್ಕೊಳ್ಳಿ ಅಂತ ಹೇಳಬೇಕಾಗತ್ತೆ. ಸೊ ಏನೇನು ಸಾಧ್ಯನೋ ಚಿಕಿತ್ಸೆ ಮತ್ತು ಪಥ್ಯ ಆಹಾರ ವಿಹಾರ ವಿಚಾರದಲ್ಲಾಗುತ್ತೋ, ಸೊ ಇದೆಲ್ಲವನ್ನು ಅವರು ಅನುಸರಿಸ್ತಾ ಬಂತಂದರೆ ಈ ಕಾಯಿಲೆ ಅಂಥ ಟ್ರಬಲ್ಸಮ್ ಸಿಂಪ್ಟಮ್ಸ್ ಇದ್ದ ಕಾಯಿಲೆ ಆದ್ರೂ ಇದನ್ನು ನಾವು ಆರಾಮಾಗಿ ಸರಿಪಡಿಸ್ಬೋದು. ಆಮೇಲೆ ಇನ್ನು ಕೆಲವೊಬ್ಬರಲ್ಲಿ ಬ್ಲೀಡಿಂಗ್ ಆಗ್ತಾಯಿರುತ್ತೆ, ಬ್ಲೀಡಿಂಗ್ ನಿಲ್ಲಿಸ್ಬೇಕಾಗುತ್ತೆ, ಪೇನ್ ಜೊತೆ ಬ್ಲೀಡಿಂಗು ಆಗ್ತಾಯಿರುತ್ತೆ. ಸೊ ಅಂಥದ್ರಲ್ಲಿ ನಮ್ಮದ್ರಲ್ಲಿ ಕೆಲವೊಂದು ಕ್ಲಾಸಿಕಲ್ ಪ್ರಿಪ್ರೇಷನ್ಸ್ ಹೇಳಿದ್ದಾರೆ, ಚಂದ್ರಕಲಾ ರಸ ಆಗಿರ್ಬೋದು, ಬೋಲಭದ್ರ ರಸ ಅಂತಿರುತ್ತೆ, ಕಾಂಕಾಯನವಟಿ ಅಂತಿರುತ್ತೆ, ಹೀಗೆ ಎಷ್ಟೊಂದು ಮೆಡಿಸಿನ್ಸ್ ಇರುತ್ತೆ. ಸೊ ಅದು ತೊಗೊಂಡ ತಕ್ಷಣ ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ. ಸೊ ಇಲ್ಲಾಂದರೆ ಅದು ಒಂಥರ ಎಂಬರಾಸಿಂಗ್ ಆಗುತ್ತೆ ಪೇಷಂಟಿಗೆ. ಸೊ ಇವೆಲ್ಲ ಪಥ್ಯದ ವಿಚಾರಗಳು, ಆಹಾರ ವಿರಹಾರದ ವಿಚಾರಗಳನ್ನು
ನಾವು ಸರಿಯಾಗಿ ಪೇಷಂಟ್ಗೆ ತಿಳಿಸ್ಕೊಡಬೇಕಾಗುತ್ತೆ. ಪ್ರತಿಯೊಂದು ಬರೀ ಔಷಧಿ ಬರೆದು ಕೊಡೋದಷ್ಟೇ ಅಲ್ಲ, ಅವ್ರ ಲೈಫ್ ಸ್ಟೈಲ್ನ ಕರೆಕ್ಷನ್ ಮಾಡ್ಕೋಬೇಕು ಅವರು. ಅವ್ರ ಸೆಡೆಂಟರಿ ಪ್ರೊಫೆಷನ್ ಇದೆ ಅಂದರೆ ಅದು ಕಡಿಮೆ ಮಾಡಿಕೊಂಡು ಫಿಸಿಕಲ್ ಎಕ್ಸಸೈಸಸ್ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು ಕರೆಕ್ಟಾಗಿ ರುಟೀನಲ್ಲಿ ಈ ಲೈಫ್ ಸ್ಟೈಲ್ನ ಅಡಾಪ್ಟ್ ಮಾಡಿಕೊಂಡು ಪಥ್ಯನ ಸರಿಯಾಗಿ ಅಡಾಪ್ಟ್ ಮಾಡ್ಕೊಂಡು ಹೋದರೆ ಅವ್ರಿಗೆ ಈ ಪ್ರಾಬ್ಲಮಿಂದ ಸಂಪೂರ್ಣವಾದ ಪರಿಹಾರ ಸಿಗುತ್ತೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಈಗ ಕಣ್ಣು ನಮ್ಮ ಶರೀರದಲ್ಲಿ ಬಹಳ ಪ್ರಮುಖವಾದ ಮುಖ್ಯವಾದ ಅಂಗ. ಕಣ್ಣುಗಳಿಲ್ಲದಿದ್ದರೆ ಪ್ರಪಂಚನ ನಾವು ನೋಡೋಕ್ಕಾಗೋದಿಲ್ಲ. ಕಣ್ಣು ಬಹಳ, ಕಣ್ಣಿಲ್ಲದವನು ಬಹಳ ಕಷ್ಟ, ಜೀವನ ಮಾಡೋದು ಬಹಳ ಕಷ್ಟ ಆಗ್ತದೆ. ಅವಳು ಪ್ರಪಂಚವನ್ನು ನಾವೆಲ್ಲ ಕಣ್ಣಿನಿಂದ ನೋಡಿ ಆನಂದಿಸ್ತಾ ಇರ್ತೇವೆ. ಅದರಲ್ಲಿ ಕಣ್ಣಿಲ್ಲದವರು ಹಲವಾರು ತೊಂದರೆಗೆ ಈಡಾಗ್ತಾರೆ. ತಿರುಗಾಡೋಕ್ಕಾಗೋದಿಲ್ಲ, ಕೂತ್ಕೊಳ್ಳೋಕ್ಕಾಗ, ಹೇಳೋಕ್ಕಾಗಲ್ಲ. ಪ್ರತಿಯೊಂದು ಕೆಲಸಕ್ಕೆ ಮಾಡೋದಕ್ಕೂ ಕಣ್ಣು ಬಹಳ ಮುಖ್ಯವಾದ ಅಂಗ. ಅವರು ಇಂದ್ರಿಯಗಳಲ್ಲೇ ಭಾಳ ಉಪಯುಕ್ತ, ಸರ್ವೇಂದ್ರಿಯಾಣ ಅಂತ ಹೇಳ್ತಾರೆ. ಎಲ್ಲ ಇಂದ್ರಿಯಗಳಲ್ಲೂ ಭಾಳ ಒಳ್ಳೆಯ ಇದು ಇಂದ್ರ ಅಂತ ಅಂದರೆ ಕಣ್ಣು. ಕಣ್ಣು ಭಾಳ ಮುಖ್ಯವಾದ ಅಂಗ. ಕಣ್ಣು ಭಾಳ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಹಲವಾರು ಕಾಯಿಲೆಗಳನ್ನು ಬಾರದಂಗೆ ನೋಡೋದಕ್ಕೆ ಆಯುರ್ವೇದದಲ್ಲಿ ಚಿಕಿತ್ಸೆಯನ್ನು ಹೇಳಿದ್ದಾರೆ. ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂದರೆ ಎಲ್ಲ ಇಂದ್ರಿಯಗಳಲ್ಲೂ ಕಣ್ಣು ಬಹಳ ಮುಖ್ಯವಾದ ಅಂಗ. ಇದರಿಂದ ಪ್ರಪಂಚವನ್ನೇ ನೋಡ್ಬೋದು. ಹಲವಾರು ವಿಧಗಳನ್ನು ದೃಷ್ಟಿಯಿಂದ ನೋಡಿ ನಾವು ತಿಳ್ಕೊಳ್ಬೇಕಾದ್ದು ಬೇಕಾದಷ್ಟಿದೆ. ಕಣ್ಣನ್ನು ನಾವು ಸರಿಯಾಗಿ ಕಾಪಾಡಿಕೊಳ್ಬೇಕು. ಒಳ್ಳೆಯ ರೀತಿಯಲ್ಲಿ ಕಣ್ಣುಗಳನ್ನು ನಾವು ಕಾಪಾಡಬೇಕು. ಕಣ್ಣಿಲ್ಲದವನು ಭಾಳ ಕಷ್ಟ, ಕುರುಡರಾದವರಿಗೆ ಅನುಭವಿಸಿದವರಿಗೆ ಗೊತ್ತು ಅದು ಕಷ್ಟ ಎಷ್ಟು ಅಂತ. ಅದನ್ನು ಕಣ್ಣುಗಳಲ್ಲಿ ನಾವು ಆದಷ್ಟು ಕಣ್ಣುಗಳಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಬೇಕು. ಕಣ್ಣುಗಳಿಗೆ ಅಭಿಷಂದ ಅಂತ ಹೇಳ್ತೀವಿ, ಕಣ್ಣಲ್ಲಿ ಕೆಂಪಗಾಗೋದು, ನೀರು ಸೋರೋದು ಇದೆಲ್ಲ ಇರ್ತದೆ ಅಂಥದಕ್ಕೆ. ಆಗ ನೋವು, ಉರಿ ಇವೆಲ್ಲ ಇರ್ತದೆ. ಅಭಿಷಂದ ಅಂದರೆ ಕಂಜಂಕ್ಟಿವೈಟಿಸ್ ಅಂತ ಹೇಳ್ತಾರೆ ಮಾಡರ್ನಲ್ಲಿ. ಇದರಿಂದ ಕಣ್ಣು ದೃಷ್ಟಿ ಸ್ವಲ್ಪ ಕಷ್ಟ ಆಗುತ್ತೆ ನೋಡೋದು, ಕಣ್ಣಲ್ಲಿ ಕೆಂಪು ಆಗುತ್ತೆ. ಇದು ಇದರಲ್ಲಿ ಒಂದು ವೆರೈಟಿ ಇದೆ, ರೆಡ್ ಐಸ್ ಅಂತ ಹೇಳಿ, ಅದು ಮಡ್ರಾಸ್ ಐ ಅಂತಾರೆ. ಇದು ಒಂದು ವೆರೈಟಿ ಇದ್ದದು. ಅದು ಅದರಲ್ಲೂ ಸಹ ಕಣ್ಣು ಕೆಂಪಗಿರ್ತದೆ, ಒಳಗಡೆ ಗುಡ್ಡೆ ಎಲ್ಲ ಕೆಂಪಗಾಗಿರ್ತದೆ, ಉರಿ ಇರ್ತದೆ, ನೋವಿರ್ತದೆ, ಇದೆಲ್ಲ ಇರ್ತದೆ. ಹಾಗೆ ಕಣ್ಣು ದೂರದೃಷ್ಟಿ, ಸಮೀಪ ದೃಷ್ಟಿ ಅಂತ ಬೇರೆ ಇದೆ. ಅಂದರೆ ಹತ್ತಿರದಲ್ಲಿ ಕಾಣದ ನೋಡಿದ್ರೆ ಕಾಣದೇ ಇರೋದು, ದೂರದಲ್ಲಿ ಇದ್ರೆ ಕಾಣದೇ ಇರೋದು, ಇದು ಸಹ ಕಣ್ಣಿಂದ ಒಂದು ರೋಗ ಅಂತೆಲ್ಲ ಹೇಳ್ಬೋದು. ಅದು ಅದು ಈಗೆಲ್ಲ ಗ್ಲಾಸ್ಗಳನ್ನ ಫಿಕ್ಸ್ ಮಾಡ್ತಾರೆ. ಗ್ಲಾಸ್ ಇಲ್ಲದೆ ಅಂತ ಇಲ್ಲದೆ ಇರೂ ಸಹ ನಾವು ನೋಡುವಂಥ ಚಿಕಿತ್ಸೆ ಇದೆ ಆಯುರ್ವೇದದಲ್ಲಿ, ದೂರದೃಷ್ಟಿ, ಸಮೀಪ ದೃಷ್ಟಿ. ಆಮೇಲೆ ಜಾಸ್ತಿ ಕಣ್ಣಲ್ಲಿ ನೀರು ಸೋರೋದು, ಜಾಸ್ತಿ ನೀರು ಸೋರ್ತಾ ಇರ್ತದೆ, ಅದು ನಿಲ್ಲದೇ ಇಲ್ಲ. ಎಷ್ಟು ಔಷಧಿಗಳು ಕೊಟ್ಟರು ಅದಕ್ಕೆ ಲ್ಯಾಕ್ರಿಮಲ್ ಫ್ಲೂಯಿಡ್ ಅಂತಾರೆ, ಮಾಡರ್ನಲ್ಲಿ ಅದಕ್ಕೆ ಔಷಧಿನೇ ಇಲ್ಲ. ಅದಕ್ಕೂ ಸಹ ಅದನ್ನೂ ಸಹ ನಾವು ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆ. ಆಮೇಲೆ ಕಣ್ಣು ನಲ್ಲಿ ಸ್ಕ್ವಿಂಟ್ ಅಂತಾರೆ, ಸೈಡ್ ಆ ಕಡೆ ಈ ಕಡೆ ನೋಡು, ಇವ್ರು ನೋಡ್ತಾ ಇದ್ರೆ ಆ ಕಡೆ ನೋಡ್ದಂಗೆ ಕಾಣ್ತಾ ಇರ್ತದೆ ಅಂತ. ಆಮೇಲೆ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ, ಅದು ಮಾಡರ್ನಲ್ಲಿ ಕ್ಯಾಟ್ರಾಕ್ಟ್ ಅಂತಾರೆ, ನಮ್ಮಲ್ಲಿ ತಿಮಿರ ಅಂತಾರೆ. ತಿಮಿರ, ಕಾಚ, ಹೀಗೆ ಹಲವಾರು ರೋಗಗಳಿವೆ. ಅವೆಲ್ಲ ದೃಷ್ಟಿದೋಷಿಗಳು, ಸರಿಯಾಗಿ ಕಣ್ಣು ನಮಗೆ ನೋಡೋಕ್ಕೆ ಕಾಣೋದಿಲ್ಲ. ಆಗ ಅವೆಲ್ಲ ಅವಕ್ಕೆಲ್ಲ ಸಹ ತೊಂದರೆ ಆಗೋದ್ರಿಂದ ಅವಕ್ಕೂ ಸಹ ಚಿಕಿತ್ಸೆ ಇದೆ. ಈಗ ಆಯುರ್ವೇದದಲ್ಲಿ ಈಗ ನಾವು ಅಭಿಷಂದ ಅಂತ ಏನು ಹೇಳಿದೆ, ಅಭಿಷಂದಕ್ಕೆ ಚಿಕಿತ್ಸೆ ಇದೆ. ಚಿಕಿತ್ಸೆ ಏನು ಅಂದರೆ ಅದರಲ್ಲಿ ಲಕ್ಷಣ ಕೆಂಪಗಿರುತ್ತೆ, ಕಣ್ಣು ಉರಿ ಇರ್ತದೆ, ನೋವಿರ್ತದೆ, ಅದಕ್ಕೆ ಚಿಕಿತ್ಸೆ ನಾವು ಈ ನುಗ್ಗೆ ಸೊಪ್ಪಿನ ರಸ ಹಾಕ್ಬೋದು, ಆಮೇಲೆ ಅಮೃತ ಬಳ್ಳಿ ಸೊರಸಾನ ಕಣ್ಣಿಗೆ ಹಾಕ್ಬೋದು, ಆಮೇಲೆ ತಾಂಬೂಲ ಎಲೆ, ವೀಳ್ಯದೆಲೆ, ವೀಳ್ಯದೆಲೆ ನಾವೆಲ್ಲ ಉಪಯೋಗಿಸ್ತಾ ಇದ್ದೀವಿ, ನೋಡಿದಿರ್ಬೋದು ನೀವು. ಬೀಡ ಹಾಕೋದಾಗಲಿ, ತಾಂಬೂಲ ಅಂತ ಹೇಳ್ತೀವಿ, ಅದರಿಂದ ಭಾಳ ಉಪಯೋಗ ಆಗ್ತದೆ ಮನುಷ್ಯನಿಗೆ, ಶರೀರಕ್ಕೆ ತಾಂಬೂಲದಿಂದ ಶಕ್ತಿ ಬರುತ್ತದೆ, ಋಷ್ಯ ಬರ್ತದೆ ಅಂತ ಹೇಳ್ತಾನೆ. ಹಿಂದಿನ ಕಾಲದಲ್ಲೂ ತಾಂಬೂಲದಲ್ಲಿ ಉಪಯೋಗಿಸ್ತಾ ಇದ್ರು, ಭಾಳ 100 ವರ್ಷ ಆದರೂ ಬದುಕ್ತಾ ಇದ್ರು, ಕಣ್ಣುಗಳು ಸಹ ಚೆನ್ನಾಗಿ ಕಾಣ್ತಾ ಇದ್ದವು. ಸೊ ಅದರಿಂದ ಈ ವೀಳ್ಯದೆಲೆನೂ ಭಾಳ ಮುಖ್ಯವಾದ ಔಷಧಿ, ಅದು ನಾವು ಉಪಯೋಗಿಸ್ಬೋದು. ನುಗ್ಗೆಸೊಪ್ಪು, ನುಗ್ಗೆಸೊಪ್ಪು ಸಹ ಭಾಳ ಒಳ್ಳೆಯದು ಈ ಕಣ್ಣಿನ ರೋಗಗಳಿಗೆ, ಅದು ನುಗ್ಗೆಸೊಪ್ಪಿನ ರಸನೂ ಸಹ ಅದಕ್ಕೆ ಹಾಕ್ಬೋದು. ಈಗ ನಾವು ಎಲ್ಲ ಕಾಯಿಲೆಗಳಲ್ಲಿ ಒಂದಾಗಿರತಕ್ಕಂಥ ಮಂಡಿ ನೋವು, ಜಾಯಿಂಟ್ ಪೇಯ್ನು, ಹಾಗೆ ಹೀಲ್ಸ್ ಪೇಯ್ನು, ಪಾದಗಳ ನೋವು, ಸ್ವಲ್ಪ ದೂರ ನಡೆದ್ರೆ ಸಾಕು ಕಾಲು ನೋವು ಅಂತ ಹೇಳ್ತಾರೆ, ಸ್ಟೆಪ್ಸ್ ಹತ್ತಕ್ಕಾಗಲ್ಲ, ಆ ಥರದವರಿಗೆಲ್ಲ ಯೋಗದಲ್ಲಿ ನಾವು ಯಾವ ರೀತಿ ಆಸನಗಳನ್ನು ನಾವು ಮಾಡಿಸ್ಬೋದು, ಯೋಗ ಮಾಡಿಬಿಟ್ಟು ಯಾವ ರೀತಿ ಅವರು ಅದಕ್ಕೆ ಪರಿಹಾರನ ಕಂಡ್ಕೋಬೋದು ಅನ್ನೋದನ್ನು ನಾವು ಈಗ ನೋಡೋಣ. ಈಗ
ಉತ್ಕಟಾಸನವನ್ನು ನೋಡೋಣ ಮೊದಲಿಗೆ ಸ್ಥಿತಿ ತಾಡಾಸನದ ಸ್ಥಿತಿ ನಿಧಾನವಾಗಿ ಕಾಲುಗಳನ್ನು ಅಗಲ ಮಾಡಿ ಒಂದು ಅಡಿಗಳಷ್ಟಷ್ಟೇ ಗ್ಯಾಪ್ ಕೊಡಬೇಕು ಎಸ್ ನಿಧಾನವಾಗಿ ಕೈಗಳನ್ನು ಮುಂದೆ ಚಾಚಿ ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕಾಲುಗಳನ್ನು ಮಂಡಿ ಕಾಲುಗಳನ್ನು ಮಡಚುತ್ತಾ ಸ್ವಲ್ಪ ಎಸ್ ಚೇರ್ ಮೇಲೆ ಕೂತ್ಕೊಂಡ ಹಾಗೆ ಕೂತ್ಕೋಬೇಕು ಕಣ್ಮುಚ್ಚಿ ದೀರ್ಘವಾದ ಉಸಿರಾಟ ಮಾಡಿ ಫುಲ್ ಉಸಿರು ತಗೋಬೇಕು ಫುಲ್ ಬಿಡಬೇಕು ಎಸ್ ರಿಲ್ಯಾಕ್ಸ್ ಸ್ಲೋಲಿ ಕಮ್ ಬ್ಯಾಕ್ ತಾಡಾಸನದ ಸ್ಥಿತಿ ತಾಡಾಸನದ ಸ್ಥಿತಿ ಕೈಗಳನ್ನು ಬಿಡಿ ದೀರ್ಘವಾದ ಉಸಿರನ್ನು ತಗೊಂಡು ಉಸಿರನ್ನು ಬಿಡಿ ಇದು ಉತ್ಕಟಾಸನದ ವೇರಿಯೇಷನ್ ನಂಬರ್ 1 ಹಾಗೆ ಉತ್ಕಟಾಸನದಲ್ಲಿ ವೇರಿಯೇಷನ್ ನಂಬರ್ 2 ಅಂದ್ರೆ ಭಾಗ 2 ಇದನ್ನ ಕೈಗಳನ್ನು ಮುಂದೆ ಚಾಚು ಮಾಡಬಹುದು ಹಾಗೆ ಕೈಗಳನ್ನು ಮೇಲೆತ್ತು ಕೂಡ ಮಾಡಬಹುದು ಮುಂದೆ ಚಾಚಿ ಮಾಡತಕ್ಕಂತದ್ದು ಅಷ್ಟೊಂದು ಎಫೆಕ್ಟಿವ್ ಅನ್ಸಲ್ಲ ಸೋ ಮೇಲೆ ಚಾಚಿ ಕೈಗಳನ್ನು ಮೇಲೆ ಚಾಚಿ ಮಾಡೋದು ತುಂಬಾನೇ ಬೆನಿಫಿಟ್ ಆಗುತ್ತೆ ಎಫೆಕ್ಟ್ ಕೊಡುತ್ತೆ ಬಾಡಿಗೆ ಎಸ್ ಕೈಗಳನ್ನು ನಿಧಾನವಾಗಿ ಮತ್ತೆ ಪುನಃ ಕಾಲುಗಳನ್ನು ಅಗಲ ಮಾಡಿ ಕಾಲುಗಳನ್ನು ಅಗಲ ಮಾಡಿ ಎಸ್ ಕೈಗಳನ್ನು ನಿಧಾನವಾಗಿ ಉಸಿರು ತೆಗೆದುಕೊಳ್ಳುತ್ತಾ ಮೇಲೆಚ್ಚಿ ಮೇಲೆತ್ತಿ ಎಸ್ ನಿಧಾನವಾಗಿ ಉಸಿರು ಬಿಡುತ್ತಾ ಕಾಲುಗಳನ್ನು ಮಡಚಿ ಮಡಚಿ ಕಣ್ಮುಚ್ಚಿ ಈ ಆಸನದಲ್ಲಿ 10 ಸೆಕೆಂಡ್ಗಳ ಕಾಲ ನಾವು ನಿಲ್ಲಬೇಕಾಗುತ್ತೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಸ್ಲೋಲಿ ವಾಪಸ್ ನಿಧಾನವಾಗಿ ಕೈಗಳನ್ನು ಬಿಡಿ ಉತ್ಕಟಾಸನವನ್ನ ನಾವು ಮೇನ್ ಆಗಿ ಮಹಿಳೆಯರು ಅವರ ಮಂತ್ಲಿ ಪ್ರಾಬ್ಲಮ್ ಇದ್ದಾಗ ಹಾಗೆ ಗರ್ಭಿಣಿಯರು ಇದ್ದಾಗ ಈ ಆಸನವನ್ನ ನಾವು ಮಾಡಬಾರದು ಈ ಆಸನದಿಂದ ಏನಪ್ಪ ಬೆನಿಫಿಟ್ಸ್ ಅಂತ ಅಂದ್ರೆ ಸೋ ಮಂಡಿ ಮಡಚಿ ಕೂತ್ಕೊಳ್ಳೋದ್ರಿಂದ ಮೀನಕಂಡಗಳು ತುಂಬಾನೇ ಸ್ಟ್ರಾಂಗ್ ಆಗುತ್ತೆ ಹಾಗೂ ಮಂಡಿಯಲ್ಲಿ ಇರತಕ್ಕಂತ ನೋವು ಕೂಡ ಕಡಿಮೆ ಆಗ್ತಾ ಬರುತ್ತೆ ಈಗ ಮುಂದಿನ ಆಸನ ಅರ್ಧ ಚಕ್ರಾಸನ ಸೋ ಇದಕ್ಕೂ ಕೂಡ ನಿಂತು ಮಾಡತಕ್ಕಂತ ಆಸನವಾಗಿದೆ ಇದು ಕೂಡ ಸೋ ಮೊದಲಿಗೆ ತಾಡಾಸನದ ಸ್ಥಿತಿ ನಂತರ ಕಾಲುಗಳನ್ನು ಸ್ವಲ್ಪ ಸಾಧ್ಯವಾದಷ್ಟು ನಿಮ್ಮ ಒಂದು ಗೆಂಟ್ ಕೈಗಳ ಇಟ್ಕೊಂಡಿರಬೇಕು ನಿಧಾನವಾಗಿ ಎರಡು ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಳ್ಳಿ ಸೋ ಎರಡು ಕೈಗಳ ಹೆಬ್ಬೆರಳುಗಳು ಬೆನ್ನು ಮೂಳೆಗೆ ಸೋ ನಿಮಗೆ ಗೊತ್ತಾಗ್ತಾ ಇದೆ ಅನ್ಸುತ್ತೆ ನಿಮ್ಮ ನಡು ಬೆನ್ನಿನ ಹುರಿ ಬೆನ್ನು ಮೂಳೆಯ ಅಂತಿಮ ಭಾಗದಲ್ಲಿ ಟಚ್ ಆಗಬೇಕು ಎರಡು ಹೆಬ್ಬೆರಳು ನಿಧಾನವಾಗಿ ಉಸಿರು ತಗೊಳ್ತಾ ಹಿಂದೆ ಉಸಿರು ಬಿಡ್ತಾ ಹಿಂದೆವಾಗಿ ಸಾಧ್ಯವಾದಷ್ಟು ಹಿಂದೆವಾಗಿ ಈ ರೀತಿ ಬೆನ್ನುಮೂಳೆ ಆರ್ಚ್ ಆಗಿರೋದ್ರಿಂದ ಬೆನ್ನ ಲೋಯರ್ ಬ್ಯಾಕ್ ಪೈನ್ ಕೂಡ ಇದರಿಂದ ಕಡಿಮೆ ಆಗುತ್ತೆ ನಿಧಾನವಾಗಿ ವಾಪಸ್ ಸ್ಲೋಲಿ ವಾಪಸ್ 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 ರಿಲ್ಯಾಕ್ಸ್ ಹಾಗೆ ಬ್ಯಾಕ್ ಬೆಂಡಿಂಗ್ ಆದ ತಕ್ಷಣ ನಾವು ಇಮ್ಮಿಡಿಯೇಟ್ ನಾವು ಫ್ರಂಟ್ ಬೆಂಡಿಂಗ್ ಮಾಡ್ಕೋಬೇಕಾಗತ್ತೆ ಇಸ್ ರಿಲ್ಯಾಕ್ಸ್ ಸ್ಥಿತಿ ತಾಡಾಸನದ ಸ್ಥಿತಿ ಅರ್ಧ ಚಕ್ರಾಸನ ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ಸ್ ಅಂತ ಅಂದರೆ ಬೆನ್ನುಮೂಳೆಯ ಅಂತಿಮ ಭಾಗದಲ್ಲಿ ಹಿಂದೆ ಬಾಗೋದ್ರಿಂದ ಬೆನ್ನುಮೂಳೆಯ ಅಂತಿಮ ಭಾಗದಲ್ಲಿ ಉಂಟಾಗ್ತಕ್ಕಂಥ ನೋವನ್ನು ಈ ಆಸನದಿಂದ ನಾವು ನಿವಾರಣೆ ಮಾಡಿಕೊಳ್ಳಬಹುದಾಗಿದೆ ನೀವು ನೋಡ್ತಾ ಇದ್ದೀರಾ ಸುವರ್ಣ ಈಗ ನಾವು ಕುಳಿತು ಮಾಡ್ತಕ್ಕಂಥ ಆಸನಗಳಲ್ಲಿ ಒಂದಾದಂತಹ ಬದ್ಧಕೋನಾಸನವನ್ನು ನೋಡೋಣ ಮೊದಲಿಗೆ ಸ್ಥಿತಿ ದಂಡಾಸನ ಎಸ್ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಎರಡೂ ಕಾಲುಗಳನ್ನು ಮಡಚಿ ಸ್ವಲ್ಪ ಮಡಚಿ ಸ್ವಲ್ಪ ಮಡಚಿ ಸ್ವಲ್ಪ ಸ್ವಲ್ಪ ಫುಲ್ ಬೇಡ ಸ್ವಲ್ಪ ಮಡಚಿ ಇಷ್ಟು ಇಷ್ಟು ಇದು ಸಡನ್ನಾಗಿ ಒಂದೇ ಸರ್ತಿಗೆನೆ ಎಲ್ರಿಗೂ ಮಾಡೋಕ್ಕೆ ಬರಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ತುಂಬ ಕೇರ್ಫುಲ್ಲಾಗಿ ಮಾಡ್ತಕ್ಕಂಥ ಆಸನವಾಗಿದೆ ಇದು ನಿಧಾನವಾಗಿ ಇನ್ನೂ ಹೇಳ್ಕೊಳ್ಳಿ ಎರಡೂ ಪಾದಗಳನ್ನು ಹೇಳ್ಕೊಳ್ಳಿ ಸಾಕು ಅಷ್ಟೇ ಒಂದು ನಿಮಿಷ ಎರಡು ಮಂಡಿಗಳನ್ನು ಮಡಚಿ ಎರಡು ಮಂಡಿಯನ್ನು ಮಡಚಿ ಎಸ್ ಸ್ವಲ್ಪ ಫ್ಲೈ ಮಾಡಿ ಫಸ್ಟು ಮೊದಲಿಗೆ ಎರಡೂ ಕಾಲುಗಳನ್ನು ಮೊಣಕಾಲುಗಳನ್ನು ಮಡಚಿ ಕೆಳಗಡೆ ನೆಲದ ಮೇಲೆ ತರಲಿಕ್ಕಾಗಲ್ಲ ಸೊ ಹಾಗಾಗಿ ಫಸ್ಟು ನಾವು ಏನು ಅಭ್ಯಾಸ ಮಾಡಬೇಕು ಅಂತಂದರೆ ಮಂಡಿಗಳನ್ನು ಮಡಚಿಬಿಟ್ಟು ಬಟರ್ಫ್ಲೈ ಅಂದರೆ ಚಿಟ್ಟೆ ಚಿಟ್ಟೆ ಯಾವ ರೀತಿ ತನ್ನ ರೆಕ್ಕೆಯನ್ನು ಶೇಕ್ ಮಾಡುತ್ತಲ್ಲ ಆ ರೀತಿ ನಮ್ಮ ಎರಡೂ ಕಾಲುಗಳನ್ನು ಮಂಡಿಗಳನ್ನು ನಾವು ಶೇಕ್ ಮಾಡಬೇಕು ನೀಟಾಗಿ ಶೇಕ್ ಮಾಡಿ ಓಕೆ ಈಗ ನಿಧಾನವಾಗಿ ಆಸನದ ಅಂತಿಮ ಸ್ಥಿತಿಗೆ ಹೋಗೋಣ ಎಸ್ ನೇರವಾಗಿ ಹೇಳ್ಕೊಳ್ಳಿ ಹೇಳ್ಕೊಳ್ಳಿ ಶೇಕ್ ಮಾಡಬೇಡಿ ಎಸ್ ಕತ್ತು ಬೆನ್ನು ನೇರವಾಗಿರಲಿ ಕಣ್ಮುಚ್ಚಿ ಶೇಕ್ ಮಾಡಬೇಡಿ ಶೇಕ್ ಮಾಡಬೇಡಿ ಎಸ್ ಹಾಗೆ ಇರಿ ದೀರ್ಘವಾದ ಉಸಿರಾಟ ಮಾಡಿ ಎರಡೂ ಕಾಲುಗಳು ತೊಡೆಗೆ ಸಮಾನಾಂತರವಾಗಿ ಪಕ್ಕಕ್ಕೆ ಚಾಚಿರಬೇಕು ಕತ್ತು ಬೆನ್ನು ನೇರವಾಗಿರಬೇಕು ದೀರ್ಘವಾದ ಉಸಿರಾಟವನ್ನು ಮಾಡಬೇಕು ಎಸ್ ರಿಲ್ಯಾಕ್ಸ್ ನಿಧಾನವಾಗಿ ಕಾಲುಗಳನ್ನು ಮುಂದೆ ಚಾಚಿ ಬಿಡಬೇಕಾದ್ರೆ ನೋಡಿ ಆಸನದಿಂದ ಮತ್ತೆ ವಾಪಸ್ ಬರಬೇಕಾದ್ರೂ ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ ಯಾಕೆ ಅಂತಂದರೆ ಇದನ್ನು ಫುಲ್ ಸಂಪೂರ್ಣವಾಗಿ ತೊಡೆಯ ಅಂತಿಮ ಭಾಗದಲ್ಲಿ ಎಳ್ಕೊಂಡಿರೋದ್ರಿಂದ ಸಡನ್ನಾಗಿ ನೀವು ಕಾಲುಗಳನ್ನು ಮುಂದೆ ಚಾಚಿದ್ರಿ ಅಂತಂದರೆ ತೊಡೆ ಮಸಲ್ಸು ಸ್ಕ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಹೆಣ್ಮಕ್ಳು ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ ಜೊತೆಗೆ ಇದು ಈ ಆಸನವನ್ನು ಗರ್ಭಿಣಿ ಸ್ತ್ರೀಯರು ಆರಾಮಾಗಿ ಮಾಡಬಹುದಂತಹ ಆಸನವಾಗಿದೆ ಬದ್ಧಕೋನಾಸನ ಮಾಡೋದ್ರಿಂದ ಏನಪ್ಪ ಪ್ರಯೋಜನ
ಆಸನಗಳು ಅಂತ ಅಂದ್ರೆ ಇದರಿಂದ ತೊಡೆ ಮೊದಲು ಇರತಕ್ಕಂತ ಶೇಕರ ತೊಡೆಯಲ್ಲಿ ಶೇಕರಣೆ ಆಗಿರತಕ್ಕಂತ ಕೊಬ್ಬನ ಅಂಶವನ್ನ ಇದು ರಿಡ್ಯೂಸ್ ಮಾಡ್ತಾ ಬರುತ್ತೆ ಜೊತೆಗೆ ಇದು ಗರ್ಭಿಣಿಯರಿಗೆ ಸಾಮಾನ್ಯವಾಗಿ ಗರ್ಭಿಣಿಯರು ಅದು ಯಾವದೇ ಆದಂತ ಕ್ಲಿಷ್ಟಕರವಾದ ಆಸನವನ್ನಾಗಲಿ ಅಥವಾ ಬಗ್ಗದ ಹೇಳೋದು ಮಾಡಬಾರದು ಅಂತ ಹೇಳ್ತಾರೆ ಅಂತವರು ಇದು ಒಂದೇ ಆಸನವನ್ನ ಮಾಡಬಹುದಾಗಿದೆ ಜೊತೆಗೆ ಇವರು ಮಾಡೋದ್ರಿಂದ ಮುನ್ನೆಚ್ಚರಿಕೆ ಕ್ರಮ ಏನಪ್ಪಾ ಅಂತಂದ್ರೆ ಗರ್ಭಿಣಿ ಸ್ತ್ರೀಯರು ಮುಂದೆ ಬಾಗಬಾರದು ಈಗ ಮುಂದಿನ ಆಸನವನ್ನ ನೋಡೋಣ ಆಕರ್ಣ ಧನುರಾಸನ ಸ್ಥಿತಿ ದಂಡಾಸನದ ಸ್ಥಿತಿ ನಿಧಾನವಾಗಿ ನಿಮ್ಮ ಬಲಗಾಲನ್ನ ಎಡೆತೊಡೆ ಮೇಲೆ ಇಟ್ಕೊಳ್ತೀರಾ ವೇಟ್ 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 ಎಸ್ ನಿಧಾನವಾಗಿ ಬಲಗೈನ ಇದೆರಡು ಬೆರಳು ಇಂಡೆಕ್ಸ್ ಫಿಂಗರ್ ಮತ್ತೆ ಮಿಡಲ್ ಫಿಂಗರ್ ಇಂದ ನಿಮ್ಮ ಟೋಸ್ ನ ಇಟ್ಕೊಳ್ಳಬೇಕಾಗುತ್ತೆ ಎರಡು ಫಿಂಗರ್ ಎಸ್ ನಿಧಾನವಾಗಿ ಹಾಗೇನೆ ಎಡಗೈ ಟೋಸ್ ಮತ್ತೆ ಇಂಡೆಕ್ಸ್ ಫಿಂಗರ್ ಇಂದ ಸಾರಿ ಎಡಗೈ ಟೋಸ್ ನ ಇಂಡೆಕ್ಸ್ ಮತ್ತೆ ಮಿಡ್ಲ್ ಫಿಂಗರ್ ಇಂದ ಇಟ್ಕೋಬೇಕಾಗುತ್ತೆ ಉಸಿರು ತೆಗೆದುಕೊಳ್ತಾ ಎಷ್ಟು ಸಾಧ್ಯನೋ ಅಷ್ಟು ನಾವು ಎಳಿಬೇಕಾಗುತ್ತೆ ಕಿವಿಯವರೆಗೂ ಸೊ ಈ ಆಸನ ಮಾಡೋದ್ರಿಂದ ನೋಡಿ ತೊಡೆ ಭಾಗ ಫುಲ್ ಸ್ಟ್ರೆಚ್ ಆಗಿರುತ್ತೆ ಸೊ ಅಲ್ಲಿ ಉಂಟಾಗಿರ್ತಕ್ಕಂಥ ಶೇಖರಣೆ ಆಗಿರ್ತಕ್ಕಂಥ ಕೊಬ್ಬಿನ ಅಂಶವು ಸಂಪೂರ್ಣವಾಗಿ ಕರೆಕ್ಟ್ ಆಗಿರುತ್ತೆ ಎಸ್ ರಿಲ್ಯಾಕ್ಸ್ ನಿಧಾನವಾಗಿ ಬಿಡಿ ನಿಧಾನವಾಗಿ ಬಿಡಿ ಎಸ್ ರಿಲ್ಯಾಕ್ಸ್ ಕಾಲುಗಳನ್ನು ಮುಂದೆ ಚಾಚಿ ಸಮಸ್ಥಿತಿ ದಂಡಾಸನ ಆಕರ್ಣ ದಂಡಾಸನ ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ಸ್ ಅಂತ ಅಂದರೆ ಸೊ ಇದು ಕಾಲುಗಳನ್ನು ಫುಲ್ಲು ಒಂದು ಕಾಲನ್ನ ಸ್ಟ್ರೈಟ್ ಮಾಡಿಬಿಟ್ಟು ಇನ್ನೊಂದು ಕಾಲನ್ನ ಎಳೆಯೋದ್ರಿಂದ ಪುಷ್ಟಭಾಗದಲ್ಲಿ ಶೇಖರಣೆ ಆಗಿರ್ತಕ್ಕಂಥ ಕೊಬ್ಬಿನ ಅಂಶವನ್ನು ಇದು ಕಡಿಮೆ ಮಾಡ್ತಾ ಬರುತ್ತೆ ಜೊತೆಗೆ ತೊಡೆದು ಮತ್ತು ಪಕ್ಕೆಗಳಲ್ಲಿ ಉಂಟಾಗಿರ್ತಕ್ಕಂಥ ಕೊಬ್ಬಿನ ಅಂಶವನ್ನು ಕೂಡ ರೆಡ್ಯೂಸ್ ಮಾಡ್ತಾ ಬರುತ್ತೆ ಜೊತೆಗೆ ಶೋಲ್ಡರಲ್ಲಿ ಉಂಟಾಗಿರ್ತಕ್ಕಂಥ ಜಾಯಿಂಟ್ ಪೈನ್ಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ ಮುಂದಿನ ಆಸನಕ್ಕೆ ಹೋಗೋಣ ಇವಾಗ ಮುಂದಿನ ಆಸನದ ಹೆಸರು ಧನುರಾಸನ ಅಂತ ಅಂದ್ಬಿಟ್ಟು ಇದು ಹೊಟ್ಟೆಯ ಮೇಲೆ ಮಲಗಿ ಮಾಡ್ತಕ್ಕಂಥ ಆಸನವಾಗಿದೆ ಮೊದಲಿಗೆ ಸ್ಥಿತಿ ಮಕರಾಸನ ನಿಧಾನವಾಗಿ ವಜ್ರಾಸನದಿಂದ ಮಕರಾಸನಕ್ಕೆ ಬರ್ತಾ ಇದ್ದೀವಿ ಕಾಲುಗಳನ್ನು ಚಾಚಿ ನೇರವಾಗಿ ಆರಾಮಾಗಿ ಮಲ್ಕೊಳ್ಳಿ ರಿಲ್ಯಾಕ್ಸ್ ಆಗಿ ಮಕರಾಸನದಲ್ಲಿ ಒಂದೆರಡು ಉಸಿರಾಟ ಮಾಡಿ ದೀರ್ಘವಾದ ಉಸಿರಾಟ ಮಾಡಿ ಫುಲ್ ಉಸಿರು ತೊಗೊಂಡು ಫುಲ್ ಬಿಡಿ ಎಸ್ ರಿಲ್ಯಾಕ್ಸ್ ಇವಾಗ ನಿಧಾನವಾಗಿ ಕಾಲುಗಳನ್ನು ಜೋಡಿಸಿ ಎರಡೂ ಕಾಲುಗಳನ್ನು ಜೋಡಿಸಿ ಎಸ್ ಕೈಗಳನ್ನು ನಿಮ್ಮ ತೊಡೆಯ ಪಕ್ಕಕ್ಕೆ ತೊಗೊಂಡು ಬನ್ನಿ ಕೆಳಗಡೆ ಗದ್ದ ನೆಲದಲ್ಲೇ ಇರಲಿ ಎಸ್ ಕಾಲುಗಳನ್ನು ಮಡಚಿ ಎರಡೂ ಕಾಲುಗಳನ್ನು ಮಡಚಿ ಎಸ್ ಕಾಲುಗಳನ್ನು ಕಣಗಳನ್ನು ಅಂದರೆ ಆ್ಯಂಕಲ್ ಜಾಯಿಂಟ್ಸ್ನ ಹೋಲ್ಡ್ ಮಾಡಿ ಎಸ್ ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಎದೆ ಭಾಗವನ್ನು ಎತ್ತಿ ಎದೆ ಮತ್ತು ತೊಡೆಯ ಭಾಗವನ್ನು ಎತ್ತಬೇಕು ಎಸ್ ರಿಲ್ಯಾಕ್ಸ್ ನಿಧಾನವಾಗಿ ಬಿಡಿ ರಿಲ್ಯಾಕ್ಸ್ ಕೈ ಬಿಟ್ಬಿಡಿ ಎಸ್ ನಿಧಾನವಾಗಿ ವಾಪಸ್ ಬನ್ನಿ ಎಸ್ ಹಾಗೇ ಇರಿ ಮಕರಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ ಈ ರೀತಿ ಧನುರಾಸನ ಅಂದರೆ ಬೋಟಿನ ಥರ ನಮ್ಮ ದೇಹವನ್ನು ಹಿಂದ್ಗಡೆ ಬಿಲ್ಲಿನ ಥರ ನಮ್ಮ ದೇಹವನ್ನು ಬಾಗಿಸೋದಾಗಿದೆ ಹಿಂದ್ಗಡೆ ಬೆಂಡ್ ಮಾಡೋದಾಗಿದೆ ಧನುರಾಸನದಿಂದ ಏನಪ್ಪ ಬೆನಿಫಿಟ್ ಅಂತ ಅಂದರೆ ಇದು ಬ್ಯಾಕ್ ಬೆಂಡ್ ಆಗೋದ್ರಿಂದ ಬೆನ್ನು ಮೂಳೆಗಳಲ್ಲಿ ಉಂಟಾಗಿರ್ತಕ್ಕಂಥ ನೋವನ್ನು ಇದು ಕಡಿಮೆ ಮಾಡುತ್ತೆ ಹಾಗೆ ಶ್ವಾಸಕೋಶಕ್ಕೂ ಕೂಡ ಇದು ತುಂಬಾ ಉಪಯುಕ್ತಕರವಾಗಿದೆ ಮುಂದಿನ ಆಸನ ಪ್ರಸಾರಿತ ಪಾದೋತ್ಥಾನಾಸನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಸ್ಥಿತಿ ತಾಡಾಸನದಲ್ಲಿರಬೇಕು ಹಾಗೆ ನಿಧಾನವಾಗಿ ಎರಡು ಕಾಲುಗಳನ್ನು ಸಾಧ್ಯವಾದಷ್ಟು ಅಗಲ ಮಾಡ್ತಾ ಹೋಗಬೇಕು ಪಾದಗಳು ನೆಲಕ್ಕೆ ಸಮಾನಾಂತರವಾಗಿ ಊರಿರಬೇಕು ಯಾವ ಕಾರಣಕ್ಕೂ ಪಾದನ ಎತ್ತೋದಾಗಲಿ ಅಥವಾ ಮುಂದೆ ಬೆಂಡ್ ಮಾಡೋದಾಗಲಿ ಅದು ಮಾಡಬಾರ್ದು ಎಸ್ ಕೈಗಳನ್ನು ಮುಂದೆ ಚಾಚಿ ಎಸ್ ನಿಧಾನವಾಗಿ ಉಸಿರು ಬಿಡುತ್ತಾ ತಲೆಯ ನೆತ್ತಿಯ ಭಾಗವನ್ನು ನೆಲಕ್ಕೆ ತಾಗಿಸ್ಬೇಕು ನಿಧಾನವಾಗಿ ಮಾಡಿ ಎಸ್ ರಿಲ್ಯಾಕ್ಸ್ ಸ್ಲೋಲಿ ವಾಪಸ್ ಬರಬೇಕಾದ್ರೂ ಕೂಡ ತುಂಬ ಕೇರ್ಫುಲ್ಲಾಗಿ ಬರಬೇಕು ಎಸ್ ನಿಧಾನವಾಗಿ ವಾಪಸ್ ಕಾಲುಗಳನ್ನು ನಿಧಾನವಾಗಿ ಕೈಗಳನ್ನು ಬಿಡಿ ಕಾಲುಗಳನ್ನು ನಿಧಾನವಾಗಿ ಜೋಡಿಸಿ ರಿಲ್ಯಾಕ್ಸ್ ಟೇಕ್ ಎ ಡೀಪ್ ಬ್ರೀದಿಂಗ್ ಫುಲ್ ಉಸಿರು ತೊಗೊಳ್ಳಿ ಫುಲ್ ಬಿಡಿ ಈ ಆಸನ ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ಸ್ ಅಂತ ಅಂದರೆ ಕಾಲುಗಳನ್ನು ಫುಲ್ ಸ್ಟ್ರೆಚ್ ಮಾಡೋದ್ರಿಂದ ಸೊ ಕೆಲವೊಂದು ಸರ್ತಿ ಕಾಲುಗಳಲ್ಲಿ ಗಂಟುಗಳಾಗಿರುತ್ತೆ ಅಥವಾ ಕಾಲುಗಳು ಹಿಡ್ಕೊಂಡಿರುತ್ತೆ ಆ ಥರದ್ದು ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಇದರಿಂದ ನಾವು ನಿವಾರಣೆ ಮಾಡ್ಕೊಳ್ಬೋದು ಹಾಗೆ ಕತ್ತನ್ನು ನಾವು ತಲೆಯನ್ನು ನೆತ್ತಿಯನ್ನು ನೆಲಕ್ಕೆ ತಾಗಿಸೋದ್ರಿಂದ ಸೊ ಬ್ಲಡ್ ಸರ್ಕ್ಯುಲೇಷನ್ನು ನೇರವಾಗಿ ಮೆದುಳಿಗೆ ಸಮರ್ಪಕವಾಗಿ ಆಗ್ತದೆ ಅಂತ ಹೇಳ್ಬೋದು ಇದು ಈ ಆಸನ ಈಕ್ವಲ್ ಟು ಶೀರ್ಷಾಸನ ಈಗ ಭಸ್ತ್ರಿಕಾ ಪ್ರಾಣಾಯಾಮದ ಅಭ್ಯಾಸವನ್ನು ನೋಡೋಣ ಮೊದಲಿಗೆ ಸ್ಥಿತಿ ವಜ್ರಾಸನದಲ್ಲಿ ಕುಳಿತುಕೊಂಡಿರಬೇಕು ನಾವು ಇವಾಗ ಎಡಗೈ ಹೆಬ್ಬೆರಳಿನಿಂದ ಎಡಗಡೆ ಮೂಗನ್ನು ಕ್ಲೋಸ್ ಮಾಡಿ ಎಸ್ ಕಣ್ಮುಚ್ಚಿ ನಿಧಾನವಾಗಿ ಬಲಗೈ ತಗೊಳ್ಳಿ ಮೇಲೆ ತಗೊಳ್ಳಿ ಕೈಯನ್ನು ನೇರವಾಗಿ ಕಿವಿಗೆ ನೇರವಾಗಿ ಚಾಚಿರಬೇಕು ಎಸ್ ಉಸಿರು ತಗೊಳ್ಕೊಳ್ತಾ ಕೈಯನ್ನು ಮಡಚಿ ಕೆಳಗಡೆ ತಗೊಳ್ಳಿ ಫಾಸ್ಟಾಗಿ ಎಸ್ ಉಸಿರು ಬಿಡ್ತಾ ಮೇಲೆ ತಗೊಳ್ಳಿ ಎಸ್ ನಿಮ್ಮಷ್ಟಕ್ಕೆ ನೀವೇ ಮಾಡ್ತಾ ಹೋಗಿ ಫಾಸ್ಟ್ ಉಸಿರನ್ನು ಫಾಸ್ಟಾಗಿ ತೊಗೊಳೋದು ಫಾಸ್ಟಾಗಿ ಬಿಡೋದು ಫಾಸ್ಟಾಗಿ ತೊಗೋಬೇಕು ಫಾಸ್ಟಾಗಿ ಬಿಡಬೇಕು ಫಾಸ್ಟಾಗಿ ಟಕ್ 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 ಅಂತ ಫಾಸ್ಟಾಗಿ ಇನ್ನೂ ಫಾಸ್ಟ್ ಉಸಿರು ಕೇಳಿಸ್ಬೇಕು ನನಗೆ
ಎಸ್ ಫುಲ್ ಫಾಸ್ಟ್ ಆಗಿ ಮಾಡ್ತಾ ಹೋಗಬೇಕು ಎಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಕೈಗಳನ್ನು ಬಿಡಿ ಕೈಗಳನ್ನು ಬಿಡಿ ಒಮ್ಮೆ ದೀರ್ಘವಾದ ಉಸಿರಾಟ ಮಾಡಿ ಫುಲ್ ಉಸಿರು ತಗೊಂಡು ಫುಲ್ ಬಿಡಿ ಫುಲ್ ತಗೊಳ್ಳಿ ಈಗ ಬಲಗಡೆಯಿಂದ ಮಾಡೋಣ ಬಲಗಡೆ ಕ್ಲೋಸ್ ಮಾಡಿ ಬಲಗಡೆ ಕ್ಲೋಸ್ ಮಾಡಿ ಎಡಗಡೆ ಕೈನ ಮೇಲೆತ್ತಿ ನಿಧಾನವಾಗಿ ಮೇಲೆತ್ತಿ ಕೈಯನ್ನ ಮೇಲೆತ್ತಿದವಾಗ ಈ ತೋಳು ಕಿವಿಗೆ ತಾಗಿರಬೇಕು ಕೈನ ಒಂದು ನಿಮಿಷ ಕೈ ಬಿಡಿ ಕೈ ಬಿಡಿ ಕೈ ಬಿಡಿ ಕೈನ ಫ್ರೀ ಬಿಟ್ಬಿಡಿ ಓಕೆ ಕೈ ಮೇಲೆತ್ತಿ ಮತ್ತೆ ಹಿಂಗ ಹೋದವಾಗ ಸೋ ಕಿವಿಗೆ ಟಕ್ ಟಕ್ ಅಂತ ಇದಾಗಬೇಕು ಅದು ಬಡಿಬೇಕು ಸೋ ಹಾಗಿದ್ದವಾಗ ಮಾತ್ರ ಮೆದುಳಲ್ಲಿ ಇರತಕ್ಕಂತ ಎಲ್ಲಾ ನರಗಳು ಕೂಡ ಆಕ್ಟಿವೇಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಎಸ್ ಮಾಡೋಣ ಕತ್ತುವೆನ್ನು ನೇರವಾಗಿರಲಿ ಎಸ್ ಕೈ ಎತ್ತಿ ನಿಮ್ಮ ಸ್ಟೆಪ್ ನೀವೇ ಫಾಸ್ಟ್ ಆಗಿ ಮಾಡ್ತಾ ಹೋಗಿ ತೋಳು ತಾಗಬೇಕು ಕಿವಿಗೆ ಫಾಸ್ಟ್ ಆಗಿ ಉಸಿರು ಬರ್ತಾನೆ ಇಲ್ಲ ಉಸಿರು ಬರಬೇಕದು ಇನ್ನು ಇನ್ನು ಎಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಬಿಡಿ ಕೈಗಳನ್ನು ಬಿಡಿ ಕೈಗಳನ್ನು ಬಿಡಿ ಒಮ್ಮೆ ದೀರ್ಘವಾದ ಉಸಿರಾಟ ಮಾಡಿ ಫುಲ್ ಉಸಿರು ತಗೊಂಡು ಫುಲ್ ಬಿಡಿ ನಿಧಾನವಾಗಿ ತಗೋಬೇಕು ನಿಧಾನವಾಗಿ ಬಿಡಬೇಕು ಇವಾಗ ಎರಡು ಕೈಗಳಿಂದ ಅಭ್ಯಾಸ ಮಾಡೋಣ ಎರಡು ಕೈನ ನಿಧಾನವಾಗಿ ಮೇಲೆತ್ತಿ 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 ಫುಲ್ ಎತ್ತಿ ಮೇಲೆ ಎಸ್ ಉಸಿರು ತಗೊಳ್ತಾ ಕೆಳಗಡೆ ಮೇಲೆ ಎಸ್ ಸ್ಟಾರ್ಟ್ ಮಾಡಿ ಉಸಿರು ನಿಮ್ಮಷ್ಟಕ್ಕೆ ನೀವೇ ಮಾಡಬೇಕು ಇದನ್ನ ನಾವು ಮಾಡ್ಸ್ಲಿಕ್ಕೆ ಆಗಲ್ಲ ಎಷ್ಟು ಎಸ್ ಫಾಸ್ಟ್ ಫಾಸ್ಟ್ ಅದು ಗೊತ್ತಾಗುತ್ತೆ ನಿಮಗೆ ಅನುಭವಿಸಿದಾಗ ಗೊತ್ತಾಗುತ್ತೆ ಯಾವ ರೀತಿ ಮಾಡೋದು ಅಂತ ಅನ್ಬಿಟ್ಟು ಸೋ ನೋಡ್ತಾ ಇದಿರಲ್ಲ ಇದನ್ನ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ ಗೊತ್ತು ಎಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಕೈಗಳನ್ನು ಬಿಡಿ ಕೈಗಳನ್ನು ಬಿಡಿ ಸ್ಥಿತಿ ದೀರ್ಘವಾದ ಉಸಿರು ತಗೊಳ್ಳಿ ಫುಲ್ ತಗೊಳ್ಳಿ ಫುಲ್ ಬಿಡಿ ಫುಲ್ ತಗೊಳ್ಳಿ ಫುಲ್ ಬಿಡಿ ಸ್ಟಾರ್ಟಿಂಗ್ ಭಸ್ತ್ರಿಕಾ ಮಾಡಬೇಕಾದ್ರೆ ಕೆಲವೊಬ್ಬರಿಗೆ ಎಲ್ಲರಿಗೂ ಅಲ್ಲ ಕೆಲವೊಬ್ಬರಿಗೆ ತಲೆನೋವು ಬರುತ್ತೆ ಸ್ವಲ್ಪ ಅಥವಾ ಮೂಗು ನೋವಾಗುತ್ತೆ ಮೂಗುರಿಯುತ್ತೆ ಅಥವಾ ಮೂಗು ನೋವಾಗುತ್ತೆ ಮೂಗಲ್ಲ ಅಥವಾ ರಕ್ತ ಬರಬಹುದು ರಕ್ತ ಬರದೇ ಏನಕ್ಕಪ್ಪ ಅಂದ್ರೆ ಬಾಡಿ ಎಕ್ಸೆಸ್ ಆಫ್ ಹೀಟ್ ಆದವಾಗ ಸೋ ಏನು ಗಾಬರಿ ಆಗಬೇಕಾಗಿದಿಲ್ಲ ಆರಾಮವಾಗಿ ರಿಲ್ಯಾಕ್ಸ್ ಮಾಡ್ಕೋತಾ ಮಾಡ್ಕೋತಾ ಮಾಡಬಹುದಾಗಿದೆ ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ಸ್ ಅಂತ ಅಂದ್ರೆ ಸೈನಸ್ ಪ್ರಾಬ್ಲಮ್ ಇತ್ತಂದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಜೊತೆಗೆ ಮೂಗಲ್ಲಿ ಏನಾದರೂ ದುರ್ಮಾಂಸ ಬೆಳೆದಿತ್ತು ಅಂತಂದ್ರೆ ಅಥವಾ ಬ್ಲಾಕೇಜ್ ಏನಾದರೂ ಇತ್ತಂದ್ರೆ ಇದರಿಂದ ನಿವಾರಣೆ ಆಗುತ್ತೆ ಅಂತ ಹೇಳಬಹುದು For more updates, follow us on twitter.com/thesuvarnatv. Like us on facebook.com/thesuvarnatv. Watch us on youtube.com/suvarna.